ಎಲ್ಲರಿಗೂ ನಮಸ್ಕಾರ ಎಸ್ ಎ ಸ್ಪೀಚ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇದನ್ನು ಶಿಕ್ಷಣದ ಮಹತ್ವ ಈ ಒಂದು ವಿಷಯದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧದ ಬಗ್ಗೆ ನೋಡೋಣ ಸರಿನಾ ಸರಿ ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಕೆಂಪು ಬಟ್ಟೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದ ಗಂಟೆ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ತೆಗೆದುಕೊಂಡ ಹೊಸ ಹೊಸ ವೀಡಿಯೋಫಿಕೇಶನ್ ಎಲ್ಲರಿಗೆ ಮೊದಲು ಬರೆಸೋದನ್ನು ಲೈಕ್ ಕೊಡೋದು ಮಾಡಿ ಲೈಕ್ ಕೊಡೋ ಮೂಲಕ ಇನ್ನೊಂದು ವೀಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಅದೇ ರೀತಿ ಇನ್ನೊಬ್ಬರು ಶೇರ್ ಮಾಡಿ ಈ ವಿಷಯ ಅವ್ರಿಗೆ ಗೊತ್ತಿತ್ತಂತೆ ಅಂತ ಹಾಗಾದರೆ ಈ ಒಂದು ಪ್ರಬಂಧದ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನಮ್ಮ ಜೀವನಕ್ಕೆ ಶಿಕ್ಷಣ ಬಹಳ ಮುಖ್ಯ ನಮ್ಮ ಜೀವನಕ್ಕೆ ಶಿಕ್ಷಣ ಬಹಳ ಮುಖ್ಯ ಎರಡನೇ ಪಾಯಿಂಟ್ ಶಿಕ್ಷಣ ವಿಲ್ಲದೆ ನಾವು ನಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಶಿಕ್ಷಣವಿಲ್ಲದೆ ನಾವು ನಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಮೂರನೇ ಪಾಯಿಂಟ್ ಶಿಕ್ಷಣ ಪಡೆಯಲು ಶಾಲೆ ಕಾಲೇಜು ಮತ್ತು ಗುರುಕುಲ ಶಿಕ್ಷಣ ನೀಡುವ ಮಾಧ್ಯಮಗಳಾಗಿವೆ ಶಿಕ್ಷಣ ಪಡೆಯಲು ಶಾಲೆ ಕಾಲೇಜು ಮತ್ತು ಗುರುಕುಲ ಶಿಕ್ಷಣ ನೀಡುವ ಮಾಧ್ಯಮಗಳಾಗಿವೆ ನಾಲ್ಕನೇ ಪಾಯಿಂಟ್ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣವು ಒಂದು ಪ್ರಮುಖ ಸಾಧನವಾಗಿದೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣವು ಒಂದು ಪ್ರಮುಖ ಸಾಧನವಾಗಿದೆ ಐದನೇ ಪಾಯಿಂಟ್ ಶಿಕ್ಷಣದಿಂದ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಹಕಾರಿ ಶಿಕ್ಷಣದಿಂದ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಹಕಾರಿ ಆರನೇ ಪಾಯಿಂಟ್ ಈ ಶಿಕ್ಷಣದಿಂದ ವೈದ್ಯರಾಗಬಹುದು ಶಿಕ್ಷಕರಾಗಬಹುದು ವಕೀಲರಾಗಬಹುದು ಅವರವರ ಇಷ್ಟಕ್ಕೆ ತಕ್ಕಂತೆ ಕೆಲಸವನ್ನು ಸಾಧಿಸಬಹುದು ಈ ಶಿಕ್ಷಣದಿಂದ ವೈದ್ಯರಾಗಬಹುದು ಶಿಕ್ಷಕರಾಗಬಹುದು ವಕೀಲರಾಗಬಹುದು
ಅವರವರ ಇಷ್ಟಕ್ಕೆ ತಕ್ಕಂತೆ ಕೆಲಸವನ್ನು ಸಾಧಿಸಬಹುದು. ಏಳನೇ ಪಾಯಿಂಟ್, ಇಂತಹ ವಿವಿಧ ವೃತ್ತಿಯನ್ನು ಪಡೆಯಲು ಏಕೈಕ ಸಾಧನ ಶಿಕ್ಷಣ. ಇಂತಹ ವಿವಿಧ ವೃತ್ತಿಗಳನ್ನು ಪಡೆಯಲು ಏಕೈಕ ಸಾಧನ ಶಿಕ್ಷಣ. ಓಕೆನಾ? ಎಂಟನೇ ಪಾಯಿಂಟ್, ಶಿಕ್ಷಣವಿಲ್ಲದೆ ನಾವು ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ. ಶಿಕ್ಷಣವಿಲ್ಲದೆ ನಾವು ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ. ಒಂಬತ್ತನೇ ಪಾಯಿಂಟ್, ಶಿಕ್ಷಣ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶಿಕ್ಷಣ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹತ್ತನೇ ಪಾಯಿಂಟ್, ಆತ್ಮವಿಶ್ವಾಸದಿಂದ ನಮ್ಮ ವ್ಯಕ್ತಿತ್ವ ಉತ್ತಮ ಮಟ್ಟದಲ್ಲಿರುತ್ತದೆ. ಆತ್ಮವಿಶ್ವಾಸದಿಂದ ನಮ್ಮ ವ್ಯಕ್ತಿತ್ವ ಉತ್ತಮ ಮಟ್ಟದಲ್ಲಿರುತ್ತದೆ. ಹಾಗಾದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.